ಶಾಲಾ ಪೋಷಕರು ಹಳೆ ವಿದ್ಯಾರ್ಥಿಗಳು ಮತ್ತು ಶಾಸಕರ ನಡುವೆ ಕಟ್ಟಡದ ವಿಚಾರದಲ್ಲಿ ತಿಕ್ಕಾಟ ನಡೆಯಿತು. ಪುತ್ತೂರು ನಗರದ ಹೃದಯ ಭಾಗದಲ್ಲಿರುವ ಸರ್ಕಾರಿ ಶಾಲೆಗೆ ಸುಮಾರು 158 ವರ್ಷಗಳ ಇತಿಹಾಸವಿದೆ. ಶಾಲೆಯ ಜಾಗದಲ್ಲಿ ವಿಶೇಷ ಚೇತನದ ಮಕ್ಕಳಿಗಾಗಿ ಹೊಸ ಕಟ್ಟಡ ನಿರ್ಮಾಣಕ್ಕೆ ಕಾಮಗಾರಿ ನಡೆಯಲಿದ್ದು ಕಟ್ಟಡವನ್ನು ರಸ್ತೆಯ ಪಕ್ಕದಲ್ಲೇ ಇರುವ ಜಾಗದಲ್ಲಿ ಕಟ್ಟುವಂತೆ ಪೋಷಕರು ಮತ್ತು ಹಳೆ ವಿದ್ಯಾರ್ಥಿಗಳು ಮನವಿ ಮಾಡಿದ್ದಾರೆ. ಆದರೆ ಮನವಿಯನ್ನು ತಿರಸ್ಕರಿಸಿ ಶಾಲೆಯ ಆವರಣದ ಒಳಗೆ ಕಟ್ಟಡ ಕಟ್ಟಲು ಶಾಸಕ ಅಶೋಕ್ ಕುಮಾರ್ ರೈ ನಿರ್ಧಾರ ಮಾಡಿದ್ದು ಕಾಮಗಾರಿ ನಡೆಸಂತೆ ಪೋಷಕರು ಹಳೆ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದಾರೆ. ಪ್ರತಿಭಟನೆ ಮಾಡಲು ಬಂದ ಪೋಷಕರು ಮತ್ತು ಹಳೆ ವಿದ್ಯಾರ್ಥಿಗಳ ವಿರುದ್ಧ ಅಧಿಕಾರಿ ಮುಗಿಬಿದ್ದು ಎಲ್ಲರ ವಿಡಿಯೋ ಮಾಡಿ ಬಂಧಿಸುವಂತೆ ಅಧಿಕಾರಿ ಎಚ್ಚರಿಕೆ ಕೊಟ್ಟಿದ್ದಾರೆ. 9 ಗಂಟೆಗೆ ನನ್ನನ್ನು ಬರಲಿಕ್ಕೆ ಹೇಳಿದ್ದೀರಿ. 8 ಗಂಟೆ 40 ನಿಮಿಷಕ್ಕೆ ಹಾಜರಾಗಿದ್ದೆ. ಯಾಕಂದ್ರೆ ಪರಿಸ್ಥಿತಿ ನೋಡಿಕೊಳ್ಳುವ ಏನು ವಿಚಾರಗಳಂತೆ ಒಟ್ಟು ನಮ್ಮೆಲ್ಲರ ಅಭಿಪ್ರಾಯ ಎಲಿಮೆಂಟರಿ ಶಾಲೆಯ ಸ್ಥಳದಲ್ಲಿ ಬೇರೆ ಡಿಪಾರ್ಟ್ಮೆಂಟ್ ನವರು ಅದನ್ನು ಉಪಯೋಗ ಮಾಡಿಕೊಂಡು ಶಾಲೆಗೆ ತೊಂದರೆ ಆಗುತ್ತೆ ಅಂತ ನಮ್ಮ ಎಜೆಂಡ ಇರುತ್ತೆ. ಅದನ್ನು ಯಾವುದೇ ಕಾರಣಕ್ಕೂ ಬೇರೆ ಡಿಪಾರ್ಟ್ಮೆಂಟ್ ನವರ ಪ್ರವೇಶ ಆಗಬಾರದು. ಈ ಶಾಲೆ ಇರುವಂತ ಮಕ್ಕಳ ಸುರಕ್ಷತೆ ದೃಷ್ಟಿಯಿಂದ ಆ ಕಾರಣಕ್ಕೋಸ್ಕರ ನಾವು ಹೇಳುವಂತ ನಮ್ಮ ಬೇಡಿಕೆ. ಅದೇ ರೀತಿ ಸಂಬಂಧಪಟ್ಟಂತ ಇಲಾಖೆಗಳಿಗೆ ಈಗಾಗಲೇ ಆಕ್ಷೇಪವನ್ನ ಕೊಟ್ಟಿದ್ದೇವೆ. ಇದೆಂಬ ಕಾರಣಕ್ಕೋಸ್ಕರ ನಾವೆಲ್ಲ ಸೇರಿಕೊಂಡಿದ್ದೇವೆ, ಹಳೆ ವಿದ್ಯಾರ್ಥಿಗಳು ಮತ್ತು ಈ ಶಾಲೆಯ ಬೆಟರ್ಮೆಂಟ್ ಕಮಿಟಿಯ ಪೋಷಕರು ಸೇರಿಕೊಂಡು ಮಕ್ಕಳ ತಂದೆ ತಾಯಿಯರು ಸೇರಿಕೊಂಡು ನಡೆಯುವಂತ ಸಭೆ ಇದೆ.